ಇವತ್ತೊಂದು ಶುಭ ದಿನ. ಜಗತ್ತಿಗೆ ಭಗವದ್ಗೀತೆಯನ್ನು ಕೊಟ್ಟಂತಹ ಶ್ರೀಕೃಷ್ಣ ಪರಮಾತ್ಮನ ಆ ಒಂದು ಜನ್ಮದಿನದ ಸಂದರ್ಭದಲ್ಲಿ ದೇಶ ಜಗತ್ತಿಗೆ ಕೊಟ್ಟಂತಹ ಭಗವದ್ಗೀತೆಯ ವಿಚಾರಗಳಿಗೆ ಪೂರಕವಾದಂತಹ ಒಂದು ದೊಡ್ಡ ಕೆಲಸ ಇವತ್ತು ಇಲ್ಲಿ ಮಾಡುವಂಥದ್ದು ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ದೇಶ ಪ್ರೇಮ ಅಂತ ಹೇಳುವಂಥದ್ದು, ನನ್ನ ದೇಶ ಅದು ದೇಶ ಪ್ರಥಮ ಅಂತ ಹೇಳುವಂಥದ್ದು, ಈ ವಿಚಾರಗಳಿಗೆ ಒತ್ತು ಕೊಡುವುದರ ಮೂಲಕ ಒಂದು ದೇಶ ಅತ್ಯಂತ ಯಶಸ್ವಿ ರಾಷ್ಟ್ರ ಆಗುತ್ತೆ ಅಂತ ಹೇಳಿ ನಾವು ನೋಡಿದ್ದೇವೆ. ಪ್ರಾಯಶಃ ಅಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ಆ ಒಂದು ಆಶಾಭಾವನೆಯಿಂದ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಾರ್ಟಿಯ ನಮ್ಮ ದೇಶದ ಕಡೆಯಿಂದ ಕೊಟ್ಟಂಥ ಒಂದು ದೊಡ್ಡ ಕರೆಯ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ದೇಶದ ಬೇರೆ ಬೇರೆ ಭಾಗಗಳಿಂದ ಆ ಮಣ್ಣು ಪುಣ್ಯ ಭೂಮಿಯ ಮಣ್ಣನ್ನು ಶೇಖರಣೆ ಮಾಡಿ ದೇಶದ ವೀರ ಯೋಧರ ಅಮೃತ ವಾಟಿಕಾ ವನವನ್ನು ಆ ವನದಲ್ಲಿ ಅದನ್ನೆಲ್ಲ ಸೇರಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಪುಣ್ಯ ದಿನ ಇದು. ಅಕ್ಟೋಬರ್ 30ರವರೆಗೆ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿರುವಂಥ ಪುಣ್ಯ ಭೂಮಿಯಿಂದ ಕರ್ನಾಟಕದ ಆ ಪುಣ್ಯ ಭೂಮಿಯ ಮಣ್ಣು ಕೂಡ ಅದರಲ್ಲಿ ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡ್ತೇವೆ. ಅದಕ್ಕಾಗಿ ಇವತ್ತು ಇಲ್ಲಿ ನಮ್ಮ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದ ಈ ಪುಣ್ಯ ಭೂಮಿಯಿಂದ ಇದನ್ನು ನಾವು ಸಂಗ್ರಹಣೆ ಮಾಡಿ ಕಳಿಸ್ತಾ ಇದ್ದೇವೆ.